ಚಿತ್ರೀಕರಣ ನಡೀತಾ ಇದೆ. ಇನ್ನೊಂದು 7-8 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ರೆ ಸಿನಿಮಾ ಕಂಪ್ಲೀಟ್ ಆಗುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ನಾವು ತೆರೆಗೆ ಬರಬೇಕು ಅಂತ ಆಸೆ ಇಟ್ಕೊಂಡಿದ್ವಿ. ಆ ನಿಟ್ಟಲ್ಲಿ ಚಿತ್ರೀಕರಣ ಸಾಕ್ತಾ ಇದೆ. ಹಂಡ್ರೆಡ್% ಯಾರ ನಿರೀಕ್ಷೆಯನ್ನು ಹುಸಿಗೊಳಿಸದೆ ಅವತ್ತಿನ ಕಾಲಕ್ಕೆ ಆ ಸಂಜುನಲ್ಲಿ ಏನು ಯಾವ್ಯಾವ ವಿಷಯಗಳಿದ್ವೋ ಅದಕ್ಕಿಂತ ಹೆಚ್ಚಿನದಾಗಿ ಇವತ್ತಿಗೆ ಅಪ್ಡೇಟ್ ಆಗಿರೋ ಒಂದು ವರ್ಷನ್ ಇದೆ. ಮ್ಯೂಸಿಕ್ ಅಂತೂ ಶ್ರೀಧರ್ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಕವಿರಾಜ್ ಅವರ ಬರವಣಿಗೆ ಬಗ್ಗೆ ನಾವೇನು ಹೇಳೋ ಆಗಿಲ್ಲ, ನಿಮ್ಗಳಿಗೆ ಗೊತ್ತು. ತುಂಬ ಸುಂದರವಾದ 5 ಹಾಡುಗಳು, 4 ಪ್ರೇಮಗೀತೆಗಳು, ಒಂದು ಸ್ವಲ್ಪ ಪೆಪ್ಪಿಯಾಗಿರೋದೊಂದು ಸಾಂಗ್ ಮಾಡಿದ್ವಿ. ಅಕ್ಟೋಬರ್ ತಿಂಗಳಲ್ಲಿ ತೆರೆಗೆ ಬರ್ತೀವಿ. ಅದೇ ಅಪ್ಡೇಟೆಡ್ ಸಂಜು, ಅಪ್ಡೇಟೆಡ್ ಸಂಜು. ಆ ಸಂಜು ಮಡಿಕೇರಿಯವನಾಗಿದ್ದ, ಈ ಸಂಜು ಬೆಂಗಳೂರಿನವನು. ಸ್ವಿಟ್ಜರ್ಲೆಂಡಲ್ಲೂ ಇವನು ವ್ಯಾಪಾರ ಇರುತ್ತೆ. ಒಂದು ಈ ಸಿಲ್ಕ್ ವರ್ಮ್ ಅದರನ್ನ ತುಂಬ ಮುಖ್ಯವಾಗಿ ಇಟ್ಕೊಂಡಿದ್ದೀವಿ ಇದರಲ್ಲಿ. ಅಲ್ಲಿನ ಅವರ ಕಷ್ಟಗಳೇನಿದೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ, ನಮ್ಮಲ್ಲಿ ನಾವು ತೆಗೆಯೋ ಸಿಲ್ಕು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅವರು ಸೀಲ್ ಹಾಕ್ಕೊಂಡು ಅವರು ಸಿಲ್ಕ್ ಥರ ಮಾಡ್ತಾರೆ, ಅದ್ರ ಮೇಲೊಂದು ಒಂದು ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನ ನಿರ್ದೇಶಕರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ, ರಮ್ಯಾ ಅವರು ಬ್ಯುಸಿ ಇದ್ರು, ನಾಕ್ಷಕರು ಅವ್ರಿಗೆ ಅಪ್ರೋಚ್ ಮಾಡಿದ್ರು. ಅವರು ಸ್ವಲ್ಪ ರಾಜಕಾರಣದ ವಿಚಾರದಲ್ಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ರಚಿತಾ ಅವರು ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಕಾಣಿಸ್ತಾರೆ. ರಚಿತಾ ಇದ್ದಾರೆ, ರಂಗಣ್ಣ ರಘುವರ್ ಇದ್ದಾರೆ, ನಮ್ಮ ರಾಗಿಣಿಯವರು ಇದ್ದಾರೆ, ಚೇತನ್ ಚಂದ್ರ ಇದ್ದಾರೆ, ಸಂಪತ್ ಇದ್ದಾರೆ, ಸಾಧು ಇದ್ದಾರೆ, ತಬಲನಾಣಿ ಇದ್ದಾರೆ. ಎಲ್ಲ ಹೊಸ ರೀತಿಯ ಪಾತ್ರಗಳು, ಹೊಸ ಥರದ್ದು ಅನ್ವೇಷಣೆ ಮಾಡಿದ್ದೀವಿ. ಹಂಡ್ರೆಡ್% ಅದ್ರ ಮೇಲೆ ತುಂಬ ಚೆನ್ನಾಗಿ ಬೆಳಕು ಚೆಲ್ಲುವಂತ ಒಂದು ಪ್ರಯತ್ನ ಮಾಡಿದ್ವಿ. ನಮ್ಮ ಶ್ರಮ ಇನ್ಯಾರೋ ಅದನ್ನ ಹಣವಾಗಿಸಿ ಪರಿವರ್ತನೆ ಮಾಡ್ಕೊತಿದ್ರೆ ನಮ್ಮ ರೈತರ ಶ್ರಮವನ್ನು ನಮಗೆ ಉಳಿಯೋದ ರೀತಿ ಮಾಡೋ ಥರದ್ದು ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ವಿ. ಯಾವ ಭಾಗಕ್ಕೂ ಇಲ್ಲ, ಯೂನಿವರ್ಸಲ್, ಎಲ್ರಿಗೂ ರೀಚ್ ಆಗುವಂತ ಕತೆ. ಏನ್ ನೋಡ್ತಾ ನೋಡ್ತಾ, 1 ವರ್ಷ ಆಯ್ತು ಶುರುಪಣ್ಣ. ಆಗಸ್ಟ್ 15 ಪೂಜೆ ಮಾಡಿದ್ವಿ ನಾವು. ಈಗ ನೆಕ್ಸ್ಟ್ ಮಂತ್ ಆಗಸ್ಟ್ ಬಂದ್ಬಿಡ್ತು, ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಾವು ರಿಲೀಸ್ ಮಾಡ್ತೀವಿ. ನಮ್ಮ ತಲೆಯಲ್ಲಿ ಇದ್ದಿದ್ದು 1 ಇಯರಲ್ಲಿ ಮಾಡಬೇಕು ಈ ಸಿನಿಮಾನ ಅಂತ ನಾವು ಅಂದ್ಕೊಂಡಾಗೇನೆ ನಡೀತಾ ಇದೆ. ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರೋದ್ರಿಂದ ಅದ್ರ ಬಗ್ಗೆ ನಾನು ಮಾತಾಡೋದು ಚೆನ್ನಾಗಿರಲ್ಲ. ನನ್ನ ಸಿನಿಮಾದ ಬಗ್ಗೆ ನಾನು ಮಾತಾಡೋದು ಚೆನ್ನಾಗಿ ಚೆನ್ನಾಗಿ ನಡೀತಾ ಇದೆ. ಕೆಲವು ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳಿಗೆ ಮಾತ್ರ ಥಿಯೇಟ್ರಿಗೆ ಜನ ಬರೋತರದ್ದೊಂದಿತ್ತು, ಬದಲಾಗಿದೆ ಈಗ. ಕಾಲಘಟ್ಟ 13 ವರ್ಷಕ್ಕೆ ಮುಂಚೆ ಹೇಗಿತ್ತು ಈಗಾಗಿಲ್ಲ. ನೀವುಗಳೇ ನೋಡೋ ರೀತಿ ಇವತ್ತಿನ ಮೀಡಿಯಾನೇ ಬೇರೆ ಆಗಿದೆ. ಇವತ್ತಿನ ಸಾಮಾನ್ಯ ಜನರದನ್ನು ನಾಡಿ ಮಿಡಿತಾನೆ ಬೇರೆ ಆಗಿಬಿಟ್ಟಿದೆ. ಅದು ಅಪ್ಡೇಟ್ ಆಗಿದೆ. ಎಸ್, ನಾವು ಅಪ್ಡೇಟ್ ಆಗಿದ್ದೀವಿ. ಥಿಯೇಟ್ರಿಗೆ ಜನ ಕರಿತೀವಿ, ಥಿಯೇಟ್ರಿಗೆ ಬಂದು ನೋಡಲೇಬೇಕು, ನೋಡೇ ನೋಡ್ತಾರೆ.